श्री गुरुभ्यो नमः, श्री गणेशाय नमः, वाग्देव्यै नमः, भक्ति आडियो मुखांतरवागि प्रति मासगळल्लि अंदरे तिंगळल्लि 12 राशिगळ ग्रहगळ चलने मत्तु अदर फलगळेनु ಎಷ್ಟು ಶುಭವಾಗಿರುತ್ತೆ, ಎಷ್ಟು ಅನುಕೂಲವಾಗಿರುತ್ತೆ, ಎಷ್ಟು ಅನಾನುಕೂಲವಾಗಿರುತ್ತೆ ಅನ್ನೋದನ್ನು ಭಕ್ತಿ ಆಡಿಯೋ ಮುಖಾಂತರ ಎಲ್ಲರಿಗೂ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ದರಿಂದ ವೀಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಕ್ಕೆ ನಾವು ಈ ಭಕ್ತಿ ಆಡಿಯೋ ಚಾನಲ್ ಮುಖಾಂತರವಾಗಿ ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಿಗೆ ಉತ್ತೇಜನವನ್ನು ಕೊಟ್ಟು ಸಹಾಯ ಮಾಡಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪ್ರಾರಂಭ ಮಾಡ್ತಾ ಇದ್ವಿ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತ್ತಿಕಾ ನಕ್ಷತ್ರ ಒಂದು ಪಾದ ಸೇರಿ ಮೇಷರಾಶಿ. ಮೇಷರಾಶಿಯವ್ರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಕಾರ್ತೀಕ ಮಾಸವು ಹಾಗೂ ಮಾರ್ಗಶಿರ ಮಾಸ ಎರಡೂ ಸೇರುತ್ತೆ. ಡಿಸೆಂಬರ್ ತಿಂಗಳಲ್ಲಿ ಕುಜನು ವ್ಯಯಸ್ಥಾನದಲ್ಲಿದ್ದಾನೆ. ನಿಮ್ಮ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಕುಜ ವ್ಯಯಸ್ಥಾನದಲ್ಲಿ ಇರತಕ್ಕಂಥದ್ದಾದ್ದರಿಂದ ಸ್ವಲ್ಪ ಮಟ್ಟಿಗೆ ಕುಜದೋಷವನ್ನು ತೋರಿಸುತ್ತೆ. ಹಾಗೂ ಧನಸ್ಥಾನದಲ್ಲಿ ರಾಹು ಮತ್ತು ಅಷ್ಟಮದಲ್ಲಿ ಕೇತು ಪ್ರತಿಕೂಲವಾಗಿರ್ತಕ್ಕಂಥ ಪರಿಣಾಮಗಳನ್ನು ಬೀರ್ತಾ ಇದ್ದರೆ, ಇನ್ನು ಗುರುಬಲ ನವಂಬರ್ 20ನೇ ತಾರೀಕಿಂದ ಗುರುಬಲ ಇಲ್ಲ. ಗುರು 10ನೇ ಮನೆ ಕರ್ಮಸ್ಥಾನದಲ್ಲಿ ಶನಿ ಜೊತೆ ಸೇರಿಕೊಂಡಿದ್ದಾನೆ. ಗುರು ನೀಚನಾಗಿರೋದು, ಇನ್ನು ಶುಕ್ರನಿಂದ ಲಾಭ ಅಂತ ತೋರಿಸ್ತಾ ಇರುತ್ತೆ. ಸಪ್ತಮದಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ. ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕುಜದೋಷವನ್ನು ನೀವು ನೋಡ್ತಾ ಇರ್ತೀರ. ಆ ಕುಜದೋಷ ಇರೋದ್ರಿಂದ ಸ್ವಲ್ಪ ಅಂಗಾರಕ ಪೂಜೆ ಸುಬ್ರಹ್ಮಣ್ಯ ಶಾಂತಿ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಅಷ್ಟಮದಲ್ಲಿ ಕೇತು ಇರೋದರಿಂದ ಕೇತು ಶಾಂತಿ ಗಣಪತಿ ಆರಾಧನೆ ಮಾಡಿ ಅನುಕೂಲವಾಗುತ್ತೆ. ದಶಮ ಸ್ಥಾನದಲ್ಲಿ ಗುರು ನೀಚರಾಗಿದ್ದಾರೆ. ದಶಮ ಸ್ಥಾನದಲ್ಲಿ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಶನಿ ಗುರು ನೀಚನಾಗಿರೋದ್ರಿಂದ ಶನಿ ಜೊತೆ ಸಂಯುಕ್ತನಾಗಿರೋದ್ರಿಂದ ಉದ್ಯೋಗದಲ್ಲಿ ಮತ್ತು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಹಿನ್ನಡೆ ಉಂಟಾಗುತ್ತೆ. ನೀಚ ಜನರಿಂದ ಈ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ ಆಗುತ್ತೆ ಅಂಥೇಳಿ ಫಲಭಾಗದಲ್ಲಿ ತೋರಿಸ್ತಾ ಇರುತ್ತೆ. ಆದ್ದರಿಂದ ಗುರು ಆರಾಧನೆ, ಗುರುಗಳ ಆರಾಧನೆಯನ್ನು ಮಾಡಿ ಅದರಲ್ಲೂ ಡಿಸೆಂಬರಲ್ಲಿ ಸೋಮವಾರ 28ನೇ ತಾರೀಕು ಡಿಸೆಂಬರ್ 28 ಸೋಮವಾರ ಗುರು ದತ್ತಾತ್ರೇಯರ ಜಯಂತಿ ಬರುತ್ತೆ. ಆ ದಿನ ಗುರುಗಳ ಪೂಜೆ, ಸಾಧ್ಯವಾದರೆ ಗುರುಚರಿತ್ರೆ ಸಪ್ತಾಹ ಮಾಡಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಮತ್ತು ಗುರುವಿನ ಅನುಗ್ರಹ ಪಾತ್ರರಾದಾಗ ಮಿಕ್ಕ ಎಲ್ಲ ತೊಂದರೆಗಳ ನಿವಾರಣೆಯಾಗಿ ನಿಮಗೆ ಶುಭ ಫಲವನ್ನು ಪಡಿತೀರ. ಹಾಗೆ ಮಾರ್ಗಶಿರ ಮಾಸ ಬರುತ್ತೆ. ಮಾರ್ಗಶಿರ ಮಾಸ ಜೊತೆಗೆ ಧನುರ್ಮಾಸ ಪ್ರಾರಂಭ ಆಗುತ್ತೆ. ಈಗ ಕಾರ್ತೀಕ ಮಾಸ ನಡೀತಾ ಇದೆ. ಡಿಸೆಂಬರ್ 14ನೇ ತಾರೀಕುವರೆಗೂ ಕಾರ್ತೀಕ ಮಾಸವಿರುತ್ತೆ.
ಕಾರ್ತೀಕ ಮಾಸದಲ್ಲಿ ಶಿವನ ಆರಾಧನೆ ರುದ್ರಾಭಿಷೇಕ ಪ್ರದೋಷಕಾಲ ಪೂಜೆ ಇವಿಷ್ಟನ್ನು ಮಾಡಿ ಧನುರ್ಮಾಸದಲ್ಲಿ ಅಶ್ವತ್ಥ ಪ್ರದಕ್ಷಿಣೆ ಗುರು ಆರಾಧನೆ ಇದನ್ನು ಮಾಡೋದ್ರಿಂದ ಹೆಚ್ಚಿನ ಉತ್ತಮ ಫಲಗಳನ್ನು ಪಡೀತೀರ ಹಾಗೂ ಕೆಲವು ವೀಕ್ಷಕರು ನಮಗೆ ಯಾವ ಹರಳಾಗಿ ಬರುತ್ತೆ ಏನು ಹರಳು ಇದೊಂಚೂರು ತಿಳಿಸ್ಕೊಡಿ ಅಂತ ಹೇಳಿ ಎಲ್ಲ ಕೇಳ್ತಾ ಇದ್ದಾರೆ ಹಾಗೆ ಮೇಷರಾಶಿಯವರು ಕೆಂಪು ಹರಳು ಅಥವಾ ಗೋಮೇಧಿಕ ಇಲ್ಲ ಹವಳ ಈ ರೀತಿಯನ್ನು ಧಾರಣೆ ಮಾಡೋದ್ರಿಂದ ಸ್ವಲ್ಪ ಅನುಕೂಲವಿರುತ್ತೆ ಅದರಲ್ಲೂ ಭರಣಿ ನಕ್ಷತ್ರದವರು ಸ್ವಲ್ಪ ಮುತ್ತು ಅಥವಾ ಬಿಳಿ ಹರಳು ಜೊತೆಗೆ ಕೆಂಪು ಹರಳು ಎರಡನ್ನು ಧಾರಣೆ ಮಾಡೋದ್ರಿಂದ ಅನುಕೂಲವಾಗುತ್ತೆ ಕೆಂಪು ಹರಳನ್ನು ಚಿನ್ನದಲ್ಲೋ ಬಿಳಿ ಹರಳನ್ನು ಬೆಳ್ಳಿನಲ್ಲೋ ಅಥವಾ ಚಿನ್ನದಲ್ಲೋ ಹಾಕಿ ಉಂಗುರವನ್ನು ಮಾಡಿ ಸಾಕೊಳ್ಳೋದ್ರಿಂದ ಶುಭ ಫಲ ಪಡಿತೀರ ಇನ್ನು ಕೃತ್ತಿಕ ನಕ್ಷತ್ರ ಒಂದನೇ ಪಾರ ಮೇಷರಾಶಿಯವರು ಕೆಂಪು ಹರಳನ್ನು ಧರಿಸಿದ್ರೆ ಸಾಕು ಶುಭ ಫಲ ಉಂಟಾಗುತ್ತೆ ಆದ್ದರಿಂದ ಮೂಲ ಜಾತಕವನ್ನು ನಿಮ್ಮ ನಿಮ್ಮ ಪರಿಚಯ ಇರೋರ ಹತ್ರ ಪರಿಶೀಲನೆ ಮಾಡಿಸಿ ಹರಳುಗಳನ್ನು ಧಾರಣೆ ಮಾಡೋದು ಉತ್ತಮ ಅಂಥೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ